ಆತ್ಮೀಯ ವಿದ್ಯಾರ್ಥಿಗಳೇ ಕನ್ನಡದ ಅವಧಿಗೆ ಸ್ವಾಗತ ಇಂದು ಕತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಹೌದಾ ಈ ಕತೆಗಳೆಂದರೆ ನಿಮ್ಮ ಮಕ್ಕಳ ಮಕ್ಕಳು ಹಿಡಿದು ವೃದ್ಧರವರೆಗೆ ಕತೆಗಳೆಂದರೆ ಎಲ್ಲರಿಗೂ ಪಂಚಪ್ರಾಣ ಹೌದಾ ಭೂಮಿ ಮೇಲೆ ಮಾನವನ ಉಗಮದೊಂದಿಗೆ ಕಥೆಗಳು ಉಗಮವಾಗಿದೆ ಎಂದರೆ ತಪ್ಪಿಲ್ಲ ಹೌದಾ ಏಕೆಂದರೆ ಕತೆಗಳು ಮಾನವರಿಗೆ ಅವಿನಾಭಾವ ಸಂಬಂಧ ಇದೆ ಯಾಕಂದ್ರೆ ಮನುಷ್ಯ ಮತ್ತು ಕತೆಗಳಿಗೆ ಒಂದು ಸಂಬಂಧವಿದೆ ಹೆಂಗಂದ್ರೆ ವ್ಯಕ್ತಿ ವ್ಯಕ್ತಿಗಳ ಪರಸ್ಪರ ಸಂಪರ್ಕ ಕಥೆಗಳು ಪರಿಣಾಮಕಾರಿ ಮಾರ್ಗವಾಗಿದೆ ವ್ಯಕ್ತಿಗಳ ನಡುವೆ ಏನದ ಪರಸ್ಪರ ಸಂಪರ್ಕವಾಗಿದೆ ಕಥೆಗಳು ನಾಗರಿಕತೆ ಪ್ರಾಪಂಚಿಕ ಜ್ಞಾನ ವಿಷಯ ವಸ್ತುವಿನ ಮೂಲಕ ಅರ್ಥಗರ್ಭಿತವ ಅರ್ಥಗರ್ಭಿತವನ್ನು ತಿಳಿಸುತ್ತ ಮಾಧ್ಯಮವಾಗಿದೆ ಮಕ್ಕಳೇ ಇಂದು ತಮ್ಮೆಲ್ಲರಿಗೂ ತಿಳಿದಂಥ ಪಾಠ ಹನ್ನೆರಡು ನರಿ ದ್ರಾಕ್ಷಿ ಮತ್ತು ಟೊಮೆಟೊ ಅಂತ ಬರೆದಂಥ ಎಂ ಶ್ರೀ ಎಂ ಜಿ ನಾಗರಾಜ್ ಅವರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೋಣ ಪೇಜ್ ನಂಬರ್ ತೊಂಬತ್ತಾರು ತೆಗಿರಿ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮುಂದೆ ನಾವು ಕತೆಗೆ ಹೋಗೋಣ ಶ್ರೀ ಎಂ ಜಿ ನಾಗರಾಜ್ ಅವರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಉಪಾಧ್ಯ ಉಪಾಧ್ಯಾಯರು ಇವರು ಮಕ್ಕಳ ಬುದ್ಧಿಗೆ ಚುರುಕು ವಯ ಮನಸ್ಸಿನ ಆನಂದ ನೀಡುವ ಹಲವಾರು ಕಥೆಗಳನ್ನು ನೀಡಿದ್ದಾರೆ ಪ್ರಸ್ತುತ ನರಿ ದ್ರಾಕ್ಷಿ ಟೊಮೆಟೊ ಕಥೆಯನ್ನು ಅವರು ಚಿಕ್ಕ ದೊಡ್ಡ ಕಥೆಗಳ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ ಇಲ್ಲಿ ನೋಡ್ರಿ ಈಗ ಪಾಠ ಹನ್ನೆರಡು ಪಾಠ ಹನ್ನೆರಡು ನರಿ ದ್ರಾಕ್ಷಿ ಟೊಮ್ಯಾಟೊ ಪೇಜ್ ನಂಬರ್ ತೊಂಬತ್ತೆರಡು ತೆಗಿರಿ ನಾನು ಓಡ್ತಾ ಹೋಗ್ತೀನಿ ನೀವು ಅದನ್ನು ಲಕ್ಷ ಕೊಟ್ಟು ನೋಡ್ರಿ ಹಾಗೆ ವಿವರಣೆಯನ್ನು ಮಾಡ್ತಾ ಇರ್ತೀನಿ ನೋಡ್ತಾಯಿದ್ದೆ ಒಂದು ದಿನ ಶಾಲೆಯಲ್ಲಿ ಗುರುಗಳು ರಾಮುವನ್ನು ಕೇಳಿದರು ನಿನಗೆ ನರಿ ದ್ರಾಕ್ಷಿ ಕತೆ ಗೊತ್ತಾ ಎಂದು ಅದಕ್ಕೆ ರಾಮು ಅದೇ ಒಂದು ನರಿ ಕೈಗೆಟುಕದ ದ್ರಾಕ್ಷಿಯನ್ನು ಹುಳಿ ಎಂದು ತಿಳಿ ಹೀಯಾಳಿಸಿದ ಕತೆಯ ಅಲ್ಲವಾ ಉತ್ತರಿಸಿದ ಗುರುಗಳು ಹೌದು ಅದೇ ಕತೆ ನೀನು ಹೇಗೆ ಹೇಳುತ್ತೀಯೇ ಹೇಳು ಎಂದರು ರಾಮು ಕಥೆಯನ್ನು ಹೇಳಲು ಪ್ರಾರಂಭಿಸಿದ ಹಸಿದಿದ್ದ ನರಿ ಹಸಿದಿದ್ದ ಒಂದು ನರಿಯ ಆಹಾರವನ್ನು ಹುಡುಕುತ್ತಾ ಒಂದು ತೋಟಕ್ಕೆ ಹೋಯಿತು ಅಲ್ಲಿ ದ್ರಾಕ್ಷಿ ದ್ರಾಕ್ಷಿಯನ್ನು ಬೆಳೆದಿದ್ದರು ದ್ರಾಕ್ಷಿ ಬಳೆಗಳು ಬಿದಿರುಗಳು ಹಂದಿರಗಳ ಮೇಲೆ ಹಬ್ಬಿದ್ದವು ಗೊಂಚಲುಗಳಾಗಿ ನೇತು ಬಿದ್ದಿದ್ದವು ಅವುಗಳನ್ನು ಕಂಡು ನರಿ ಬಾಯಲ್ಲಿ ನೀರು ಉರಿತು ಅವನ್ನು ತಿನ್ನುವ ಬಯಕೆ ಮೂಡಿತು ಆದರೆ ಯಾವ ಗೊಂಚಲು ಬಾಯಲ್ಲಿ ಎಟ್ಕೊಲಿಲ್ಲ ಈಗ ಒನ್ನೇ ಇದ್ದಲ್ಲಿ ಇಷ್ಟ ಏನು ನೋಡಿದ್ರಿ ರಾಮು ಕಥೆ ಹೇಳಿ ನರಿ ದ್ರಾಕ್ಷಿ ಈ ದ್ರಾಕ್ಷಿ ಹೆಂಗವಲ್ಲ ಗೊಂಚಲು ಗೊಂಚಲಾಗ್ಯಾವ ಇದನ್ನು ನೋಡಿದಾಗ ರಾಮು ಹೇಳ್ತಾನೆ ಅದೇ ನರಿ ಮತ್ತು ದ್ರಾಕ್ಷಿ ಕತೆ ಅಲ್ರಿ ಸರ್ ಅಂತ ಕೇಳ್ತಾನೆ ಆಗ ಆ ನರಿ ಏನು ಮಾಡ್ತದ ಹಸಿತಿದ್ದ ನರಿ ಹಸಿದಿತ್ತು ಭಾಳಷ್ಟು ಹಸಿವಾಗಿತ್ತು ನಿಮ್ಗೆ ಹಸಿವಾದಕ್ಕೆ ಹೆಂಗಿರ್ತದ ನರಿ ಏನು ಆಹಾರ ಹುಡುಕುತ್ತಾ ತೋಟಕ್ಕೆ ಹೋಗಿತ್ತು ಅಲ್ಲಿ ಒಂದು ದೊಡ್ಡದಾದ ಇಲ್ಲಿ ನೋಡ್ರಿ ಅಲ್ಲಿ ಗೊಂಚಲು ಎಲ್ಲ ಕಡೆ ದ್ರಾಕ್ಷಿ ಬಳ್ಳೆಗಳು ಹಬ್ಬಿ ಬಿದಿರಿನ ಹಂದಿರದ ಮೇಲೆ ಸುತ್ತೆಲ್ಲ ಹದ್ದಿ ಹಬ್ಬಿದ್ದು ಬಳ್ಳಿಗಳೆಲ್ಲ ರಸವತ್ತಾಗಿ ಹೊತ್ತಾಗಿ ಭಾಳ ರಸರಸ ಬಿಳಿ ದ್ರಾಕ್ಷಿ ಗೊಂಚಲು ಗೊಂಚಲಾಗಿ ನೇತು ಬಿದ್ದಿದ್ದೆಲ್ಲ ಸುತ್ತ ಸುತ್ತ ಗ ದ್ರಾಕ್ಷಿಗಳಿದ್ದವು ಅದನ್ನು ಕಂಡು ನರಿಯ ಬಾಯಲ್ಲಿ ನೀರುರಿತು ನೀರುತ್ತಂದ್ರೆ ಆಶೆ ಐತೆ ತಿನ್ನುವ ಆಯಿತು ಅದನ್ನು ತಿನ್ನು ತಿನ್ನುವ ಬಯಕೆ ಮೂಡಿತು ಆದರೆ ಯಾವ ಗೊಂಚಲು ಬಾಯಿಗೆ ಇಟ್ಕೊಲಿಲ್ಲ ಅದಕ್ಕೆ ಎಷ್ಟು ಸಲ ಹಾ ಜಿಗಿತದ ಜಿಗಿತದ ಒಟ್ಟ ಅದು ಸಿಗಲಿಲ್ಲ ಈಗ ಮುಂದೆ ನೋಡ್ರಿಲೆ ನರಿ ನೆಗೆದು ನೆಗೆದು ಪ್ರಯತ್ನ ಪಟ್ಟಿತು ಆದರೂ ಪ್ರಯೋಜನವಾಗಲಿಲ್ಲ ಕೊನೆಯದಾಗಿ ದೂರದಿಂದ ಓಡಿ ಬಂದಿತ್ತು ಹಾರುವ ಪ್ರಯತ್ನ ಮಾಡಿತು ಅದು ವ್ಯರ್ಥವಾಯಿತು ನರಿ ನಿರಾಸೆಯಿಂದ ಹೊರಕ್ಕೆ ಬಂತು ಹೆಜ್ಜೆ ಹಾಕುತ್ತಾ ಹಾಕುತ್ತಾ ಅದು ಹೀಗೆ ಯೋಚಿಸಿದ ಈ ದ್ರಾಕ್ಷಿ ಹುಳಿ ಇರುತ್ತದೆ ಇದನ್ನು ತಿಂದರೆ ನಾಲಿಗೆ ಕೆಡುತ್ತದೆ ಇಲ್ಲಿ ನೋಡ್ರಲ್ಲೇ ನರಿ ಏನು ಮಾಡ್ತದೆ ಜಿಗ ಜಿಗದು ನೋಡ್ಲಿಕ್ಕೆ ಆದ್ರೆ ಆದರೆ ದ್ರಾಕ್ಷಿ ಮಾತ್ರ ಸಿಗಲಿಲ್ಲ ಎಷ್ಟು ಸಲ ಪ್ರಯತ್ನ ಪಟ್ಟರು ದ್ರಾಕ್ಷಿ ಸಿಗಲಿಲ್ಲ ಆವಾಗ ಏನು ಹೇಳ್ತದೆ ನರಿ ಅಯ್ಯ ಇದಕ್ಕಾಕ ದ್ರಾಕ್ಷಿದು ಹುಳಿ ಭಾಳ ಅದ ಸುಮ್ಮ ನಾನು ತಿಂದರೆ ನನಗೆ ನಾಲಿಗೆ ಕೆಡ್ತಿತ್ತು ತಿಲ್ಲಾರ್ದು ಒಳ್ಳೇದಾಯ್ತು ಅಂತೇಳಿ ಹೇಳಿ ಅದೇನ್ ಮಾಡ್ತದ ಮುಂದಕ್ಕೆ ಹೋಗ್ತದ ಇಲ್ಲಿ ನೋಡ್ರಿ ಮುಂದ ಅಲ್ಲಿ ಹೋಗುದನ್ನು ತೋರಿಸ್ತಾರ ಇಲ್ಲಿ ಸಿಗ್ಲಾರ್ದಕ್ಕ ಅದು ಬಿಡ್ತು ಅಷ್ಟ ಅಷ್ಟೇ ಹೊಟ್ಟೆ ಒಳಗೆ ಹೋದರೆ ರೋಗ ಬರುತ್ತದೆ ಈ ಹಣ್ಣುಗಳು ಕೈಗೆ ಎಟುಕದೇ ಹೋಗ್ ಹೋದದ್ದು ಒಳ್ಳೆಯದೇ ಆಯಿತು ಆದರೆ ಆ ದ್ರಾಕ್ಷಿಗಳು ನಿಜಕ್ಕೂ ಕೂರ್ಚಿಕರ ಪುಷ್ಟಿಕರವಾಗಿದ್ದು ಈ ಕಥೆಯನ್ನು ಕೇಳಿ ಎಟುಕದ ದ್ರಾಕ್ಷಿ ಹುಳಿ ಎಂಬ ಗಾದೆ ಹುಟ್ಟಿಕೊಂಡಿದೆ ಅನಿಸುತ್ತದೆ ನಿಮ್ಗೆ ಗೊತ್ತದ ಎಷ್ಟು ಅದು ನರಿ ವಿಚಾರ ಮಾಡ್ತದೆ ಏನಂತ ಅದು ತಿಂದಿದ್ದಂದ್ರೆ ನಾನು ರೋಗ ಬರ್ತಿತ್ತು ಕ್ಷಮ ಬರ್ತಿತ್ತು ಈ ಹಣ್ಣು ಕೈಗೆ ಎಟ್ಕೋತೆ ಓದುದೇ ಒಳ್ಳೆಯದತ್ತ ಆದರೆ ಈ ದ್ರಾಕ್ಷಿ ಏನದ ಕತೆ ದ್ರಾಕ್ಷಿ ಯಾವಾಗಲೂ ರುಚಿಯಾಗಿರ್ತಾವ ಸಿಹಿಯಾಗಿರ್ತವ ಆದ್ರೆ ಈ ಕತೆ ಹುಟ್ಟದೆ ಎಟ್ಕೋತ ದ್ರಾಕ್ಷಿ ಹುಳಿ ನರಿಗೆ ಕೈಗೆ ಎಟಕಲಿಲ್ಲ ಅದಕ್ಕೆ ಈ ದ್ರಾಕ್ಷಿ ಹುಳಿಯದ ಅನ್ನಿಸ್ತದ ಅಂಥೇಳಿ ಹುಟ್ಟಿಕೊಳ್ತು ಅಂಥೇಳಿ ಹೇಳ್ತಾರೆ ಇನ್ನು ಮುಂದೆ ನೋಡ್ರಿ ಪೇಜ್ ನಂಬರ್ ತೊಂಬತ್ಮೂರು ಗುರುಗಳು ರಾಮುವಿನ ಬೆನ್ನು ತಟ್ಟಿ ಇಲ್ಲಿ ಗುರುಗಳಿದ್ರೆ ಗುರುಗಳು ರಾಮುವಿನ ಬೆನ್ನು ತಟ್ಟಿ ಹೌದು ಚೆನ್ನಾಗಿ ಹೇಳಿದೆ ಎಂದು ಹೊಗಳಿದರು ಆಗ ಇನ್ನೊಬ್ಬ ವಿದ್ಯಾರ್ಥಿನಿ ರೀಟಾ ಎದ್ದು ನಿಂತು ಹೇಳಿದಳು ಗುರುಗಳೇ ನರಿ ಹಸಿದಿತ್ತು ಎಂದು ಹೇಳಿದರೆ ಆಮೇಲೆ ಹೊಟ್ಟೆಪಾಡಿಗಾಗಿ ಏನು ಮಾಡಿತ್ತು ಈಗಿ ರೀಟಾ ಕೇಳ್ತಾಳೆ ಈಗ ನರಿ ದ್ರಾಕ್ಷಿ ರಾಮು ರೀ ಸರ ಆಗ ಅದು ದ್ರಾಕ್ಷಿ ಅಂತ ಹುಳಿಯದಂತೆ ಅದು ಬಿಟ್ಟು ಹೋಗ್ತವೆ ಮುಂದೆ ಏನು ಮಾಡ್ತದಗು ಅಂತ ಕೇಳಿದಳು ಮುಂದೆ ಏನು ಮಾಡ್ತು ಅದು ನರಿ ಅಂತ ಕೇಳ್ದಳಕಿ ಗುರುಗಳು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಾ ನೋಡಿದರು ಎಲ್ಲರೂ ಯೋಚನೆ ಮಾಡಿರಿ ಅದು ಏನು ಮಾಡಿರಬಹುದು ಊಹಿಸಿ ಹೇಳಿರಿ ಆಗ ರೀಟಾ ವಿಚಾರ ಮಾಡಿ ಹೇಳಿದಳು ಆ ನರಿ ಹಸಿದಿತ್ತು ಕಣ್ಣಿಗೆ ಕಾಣುವ ದ್ರಾಕ್ಷಿ ಅಂದ ಮೇಲೆ ಅದು ಕೈಗೆ ಎಟಕುವ ಹಣ್ಣನ್ನೇ ತಿಂದಿರಬೇಕು ಅಂತ ಹಣ್ಣು ಯಾವುದಿರಬಹುದು ಯಾರ ಯಾವುದಾದರೂ ಆಗಬಹುದು ಹಾಂ ಟೊಮೆಟೊ ಆಗಬಹುದು ನರಿ ಮುಂದೆ ಹೋಯಿತು ಅದಕ್ಕೆ ಟೊಮ್ಯಾಟೊ ಗಿಡಗಳು ಕಾಣಿಸಿದವು ಇಲ್ಲಿ ಸರ್ ಹೇಳ್ತಾರೆ ಗುರುಗಳು ನಿಮ್ಮ ನಿಮ್ಮದೇ ಆದ ಕಥೆಯನ್ನು ಹೇಳ್ರಿ ಆ ನರಿ ಎಲ್ಲಿ ಹೋಯಿತು ಏನು ಮಾಡ್ತು ಯೋಚನೆ ಮಾಡಿ ಏನು ಮಾಡಿತು ಹೇಳಿ ಅದನ್ನು ವಿಚಾರ ಮಾಡಿದಾಗ ರೀಟಾ ಹೇಳ್ತಾಳೆ ಆ ನರಿಗೆ ಹಸಿತ್ತು ಒಂದು ಆ ಕಾಣುವ ದ್ರಾಕ್ಷಿ ಎಟಕಲಿಲ್ಲ ಅಂದಮೇಲೆ ಅದು ಕೈಗೆ ಅಟಕೋಂಥ ಹಣ್ಣನ್ನೇ ತಿಂದಿರಬೇಕು ವಿಚಾರ ಮಾಡಿದಳಕ್ಕೆ ಅಂಥ ಹಣ್ಣು ಯಾವುದಿರಬಹುದು ಯಾವುದಾದರೂ ಆಗಿರಬಹುದು ಹಾಂ ಟೊಮೆಟೊ ಆಗಬಹುದು ನರಿ ಮುಂದೆ ಹೋಯ್ತು ಅದಕ್ಕೆ ಟೊಮೆಟೊ ಗಿಡಗಳು ಕಾಣಿಸಿದ ನೋಡಿಲೆ ಅದಕ್ಕೆ ಮುಂದೆ ಟೊಮೆಟೊಗಳು ಆಗಿರಬಹುದು ಅಂತಾಕಿ ಯೋಚನೆಯನ್ನು ಮಾಡಿದಳು ಅವುಗಳಲ್ಲಿ ಎಲ್ಲೋ ಎಲ್ಲೋ ಒಂದೊಂದು ಕಡೆ ಹಣ್ಣುಗಳಾಗಿದ್ದವು ಕೆಲವು ಪೂರ್ತಿ ಹಣ್ಣಾಗಿದರೇ ಕೆಲವು ಅರ್ಧ ಹಣ್ಣು ಮತ್ತೆ ಕೆಲವು ಕಾಯಿ ಕಳಿತು ಕೊಳಿತು ಹಣ್ಣುಗಳು ಇದ್ದವು ಅವು ನರಿಗೆ ಎಟುಕುತ್ತಿದ್ದವು ನರಿ ಅವನ್ನು ಹೊಟ್ಟೆ ತುಂಬ ತಿಂದು ತೇಗಿ ಕೊಳೆತ ಹಣ್ಣುಗಳನ್ನು ಸಹ ಬಿಡಲಿಲ್ಲ ನೋಡ್ರಿಲಿಲ್ಲ ನಾರ ಅಕ್ಕ ಏನು ಯೋಚ ಯೋಚನೆ ಮಾಡಿದ್ರು ಹಣ್ಣುಗಳ ಎಲ್ಲ ಕೆಟ್ಟಿದ್ದು ಅದರ ಟೊಮೆಟೊ ಹಣ್ಣು ಕೊಳೆತಿದ್ದು ಅದರ ಹಣ್ಣಾಗಿದ್ದು ಕಸಕಿದ್ದು ಇಂಥ ಹಣ್ಣದು ಒಂದೂ ಬಿಡಲಿಲ್ಲ ಏನು ಮಾಡಿದ್ವು ಎಲ್ಲ ತಿಂದು ಅದನ್ನು ಬಿ ತಿಂದ್ಬಿಟ್ಟು ಗುರುಗಳು ಪ್ರಶ್ನಿಸಿದರು ಆಗ ನರಿ ಏನಂದುಕೊಂಡಿರಬಹುದು ಅದು ನರಿ ಏನಂತಕೊಂಡಿತು ರಾಮು ಹೇಳ್ತಾನೆ ಹೇಳಿ ರಾಮು ಹೇಳಿದ ಆಗ ಅದು ಈ ಹಣ್ಣುಗಳು ಅಮೃತ ಇದ್ದ ಹಾಗೆ ಇವು ಆರೋಗ್ಯಕ್ಕೂ ಒಳ್ಳೆಯದು ಎಂದುಕೊಂಡಿರಬಹುದು ಗುರುಗಳು ಮೆಚ್ಚುತ್ತಾ ಹೇಳಿದರು ಹೌದು ನಿನ್ನ ಕಲ್ಪನೆ ತುಂಬ ಚೆನ್ನಾಗಿದೆ ಕೈಗೆ ಸಿಕ್ಕಿದೆ ಒಳ್ಳೆಯದು ಕನ್ನಡಿ ಒಳಗಿನ ಗಂಟಿಗಿಂತ ಕೈಯೊಳಗಿನ ದಂಟೆ ಮೇ ಮೇಲು ಪಾಲಿಗೆ ಬಂದದ್ದೇ ಪಂಚಾಮೃತ ಎಂದು ಸ್ವೀಕರಿಸಿ ಅಷ್ಟರಲ್ಲಿಯೇ ತೃಪ್ತಿ ಪಡುವುದರಲ್ಲಿ ಜಾಣತನವಿದೆ ಎಂದು ಕಥೆಯ ನೀತಿಯನ್ನು ನಿರೂಪಿಸಿದ ಈಗ ರಾಮು ಹೇಳ್ತಾರೆ ಈ ಹಣ್ಣುಗಳಾದ ನರಿಗೆ ಏನಿಸ್ತು ಅಮೃತ ಇದ್ದ ಹಂಗೆ ಅಂದ್ರೆ ಹಸಿದಿತ್ತು ಭಾಳಷ್ಟು ಹೊಟ್ಟೆಯಾಗೇನು ಇದ್ದದಿಲ್ಲ ಅದಕ್ಕೆ ಏನು ಮಾಡಿತು ಈ ಹಣ್ಣು ಸಿಕ್ಕಿದೆ ಅಂಥೇಳಿ ಅದೇ ಅಮೃತ ಅಂಥೇಳಿ ತಿಂತು ಇದು ಆರೋಗ್ಯಕ್ಕೂ ಒಳ್ಳೇದು ಅಂತ ಅನಿಸ್ ಅನಿಸ್ಕೊಂಡಿತ್ತು ತನ್ನನ್ನು ತಾನೇ ಮನಸ್ಸಿನಾಗೆ ಅಂದುಕೊಂಡಿತು ಇದನ್ನು ಗುರುಗಳು ಏನಂತಾರೆ ಮೆಚ್ಚಿಕೊಳ್ತಾ ಹೌದು ನಿನ್ನ ಕಲ್ಪನೆ ತುಂಬ ಆಗಿದೆ ಕೈಗೆ ಸಿಕ್ಕಿದೆ ಒಳ್ಳೆಯದು ಅವ್ರು ಏನೇ ಥರ ಕೈಗೆ ಸಿಕ್ಕಿದ್ದು ಅದು ತಿಂದದ ತನ್ನಸ್ಥಾನ ಅಂಥೇಳಿ ಹೇಳಿದ್ರು ಏನು ನಿಮಗೆ ಎರಡು ಇದು ಬರ್ತಾವೆ ನೋಡ್ರಿ ಕನ್ನಡಿ ಒಳಗಿನ ಗಂಟೆಗಿಂತ ಕೈಯೊಳಗಿನ ದಂಟೆ ಈ ಕನ್ನಡಿ ಅಂತಂದ್ರೆ ಒಂದು ನಾವು ಗಂಟೆ ಇರ್ತದೆ ಆ ಗಂಟೆ ಬೇರೆ ಕಡೆ ಇರ್ತದೆ ಆದ್ರೆ ನಮ್ಮ ಕೈ ಒಳಗಿರಂಗಿಲ್ಲ ಕೈಯೊಳಗಿನ ದಂಟೆ ಮೇಲೆ ಅಂದರೆ ಕೈ ಒಳಗೆ ಏನಿರ್ತದ ನಮ್ಮ ಕೈಯಲ್ಲಿ ಅದನ್ನೇ ಒಳ್ಳೆಯದು ಬೇರೆ ಕಡೆ ಇದ್ದದ್ದು ಕನ್ನಡಿ ಅಂದ್ರೆ ಅಷ್ಟೇ ಚೆಂದ ಅದರ ನಮ್ಮಲ್ಲಿ ಇರುವುದಿಲ್ಲ ಪಾಲಿಗೆ ಬಂದದ್ದೇ ಪಂಚಾಮೃತ ಇದರ ಅರ್ಥ ನಾವೇನು ತಿಂತೀವಲ್ಲ ನಾವೇನು ಮಾಡ್ತೀವಿ ಅದು ನಮಗೆ ಸ್ವೀಕ ನಮ್ಗೆ ಆಗೋದು ಮತ್ತೊಬ್ಬರಿಗೆ ಆಗಂಗಿಲ್ಲ ಅದು ಪಂಚಾಮೃತ ಇದ್ದ ಹಾಗೆ ಅಂಥೇಳಿ ತೃಪ್ತಿ ಪಡುವುದರಲ್ಲಿ ಸಂದೇಹವಿಲ್ಲ ಅಂಥೇಳಿ ಇಲ್ಲೇ ಹೇಳ್ತಾರೆ ಈಗ ಮುಂದೆ ಹೇಳ್ತಾರೆ ಕತೆಗಳನ್ನು ಹೊರನೋಟಕ್ಕೆ ಕಾಣುವಂತೆ ಮಾತ್ರ ಗ್ರಹಿಸಿದರೆ ಸಾಲದು ನೋಡ್ರಿಲೆ ಕತೆಗಳು ಹೊರನೋಟಕ್ಕೆ ಮಾತ್ರ ಒಳಸ ಅದನ್ನು ಅದನ್ನು ತಿಳ್ಕೋಬಾರ್ದು ಏನಂತೇಳಿ ಅಂದರೆ ಒಳ ಅರ್ಥವನ್ನು ಮಾಡಿಕೊಳ್ಳಬೇಕು ಜೊತೆಗೆ ಕೇಳಿದ ಕಥೆಯು ವಿಸ್ತರಿಸುವ ಹಾಗೂ ಅಂಥದೇ ಕಥೆಯನ್ನು ಕಟ್ಟುವ ಕಲ್ಪನಾ ಶಕ್ತಿಯನ್ನು ಬೆಳೆಸಿಕೊಳ್ಳೋದು ಅಂಥ ಶಕ್ತಿಯನ್ನು ಬೆಳೆಸಿಕೊಳ್ಳಿ ನಿಮ್ಮ ಬುದ್ಧಿ ವಿಕಾಸವಾಗುತ್ತದೆ ಅಂಥೇಳಿಲೆ ಗುರುಗಳ ಥರ ಇದೆಯೋ ಯಾವ ಯಾವುದೇ ಕಥೆಯನ್ನು ನೀವು ನೋಡ್ರಿ ಆ ಕಥೆಯದ ಅರ್ಥವನ್ನು ತಿಳ್ಕೊಂಡು ಅದನ್ನು ಏನು ಮಾಡ್ರಿ ನೀವು ಮುಂದೆ ನೀವು ಕಥೆಯನ್ನು ಕಟ್ಟುವಂಥ ಶಕ್ತಿ ನಿಮ್ಮಲ್ಲಿ ಬರಲಿ ಅಂಥೇಳಿ ಇಲ್ಲಿ ಈ ನರಿ ದ್ರಾಕ್ಷಿ ಟೊಮೆಟೊ ಕಥೆಯೊಳಗ ಇಲ್ಲಿ ಗುರುಗಳು ಹೇಳಿದ ನಿಮಗೆ ಗೊತ್ತದೆ ಎಲ್ಲರಿಗೂ ನೀವು ಇಂಥದ್ದೇ ಒಂದೊಂದು ಕಥೆಗಳನ್ನು ಕಟ್ಟಬೌದು ನಿಮ್ಮದೇ ಆದಂಥ ಒಂದೊಂದು ಕಥೆಯನ್ನು ಹೋಲಿಸಿ ನೀವು ಮಾಡಬಹುದು ಇದಕ್ಕೆ ಏನಾಗ್ತದೆ ಗೊತ್ತಾರೆ ಕಲ್ಪನಾ ಶಕ್ತಿ ನಮ್ಮ ಕಲ್ಪನೆಯನ್ನು ನಾವು ಬೆಳೆಸಿಕೊಳ್ಳಬಹುದು ಹಿಂಗಾಗ್ತದೆ ಮುಂದೆ ಹಿಂಗೆ ಆಗ್ತದೆ ಇದು ನಾವು ನೋಡಿದರೆ ಇದು ಒಳ್ಳೆಯದನ್ನಿಸ್ತದೆ ಈ ಕಥೆ ನಾವು ಹೇಳಬೇಕು ಇದರಿಂದ ನಾವು ತಿಳ್ಕೋಬೇಕು ಈಗ ಹುಳಿ ಎಟುಕದ ದ್ರಾಕ್ಷಿ ಹುಳಿ ಅಂತೇಳಿ ಆ ಹುಳಿ ಅದಕ್ಕೆ ನರಿ ಏನು ಮಾಡ್ತದ ತನ್ನ ಹುಳಿಯದಂತೆ ಬಿಟ್ಟು ತನ್ನನೆ ತಾನೇ ಏನು ಮಾಡ್ತದದು ಬೇರೆ ಕಡೆ ಹೋಗಿ ತನಗಿಷ್ಟ ಹೊಟ್ಟೆ ತುಂಬದ ಹಸಿವನ್ನು ನೀಗಿಸೋದು ಹೆಂಗೆ ಅಂದ್ರೆ ಇದ್ದದ ಟೊಮೆಟೊ ಸಿಕ್ಕದೆ ಪಾಲಿಗೆ ಪಂದದ ಪಂಚಾಮೃತ ಅಂತ ಹೇಳಿ ಅದನ್ನು ತನ್ನ ಸ್ವೀಕರಿಸ್ತು ಅಂತೇಳಿ ಇಲ್ಲಿ ಈ ನರಿ ದ್ರಾಕ್ಷಿ ಮತ್ತು ಟೊಮೆಟೊ ಕಥೆಯಲ್ಲಿ ಇಲ್ಲಿ ತಿಳಿಸ್ಕೊಡ್ತಾರೆ ಕವಿಗಳು ಇಲ್ಲಿ ಕಥೆಯನ್ನು ಬರೆದಂಥ ಎಮ್ ಜಿ ನಾ ಅವರು ತಿಳಿಸ್ಕೊಡ್ತಾರೆ ನರಿ ದ್ರಾಕ್ಷಿ ಮತ್ತು ಟೊಮೆಟೊ ಕಥೆಯನ್ನು ಮಕ್ಕಳು ಇದನ್ನು ತಿಳ್ಕೊಂಡ್ರೆಲ್ಲ ನೀವು ನರಿ ಮತ್ತು ದ್ರಾಕ್ಷಿ ಕತೆ ಈ ಈ ಮುಂದಿನ ಅವಧಿಯಲ್ಲಿ ಮುಂದಿನ ಭಾಗವನ್ನು ನಾನು ಹೇಳಿಕೊಡ್ತೀನಿ ಧನ್ಯವಾದಗಳು